ಸರ್ ಪ್ಲೀಸ್, ನಾನು ಹೇಳೋದನ್ನು ಸ್ವಲ್ಪ ಕೇಳಿ, ನನ್ನ ಮಾತನ್ನು ನಂಬಿ. ಮಾತಾಡ್ಬೇಡ, ಈ ಜಾಗದಾಗ ನಂಬಿಕೆ ಬಲಿ ಏನಂತ ತಿಳಿತದ ಮನ್ಸನಿಗೆ? ಉಸಿರು ಬಿಟ್ಟ ಇಲ್ಲೇ ಹೊಸಕಾಗ್ತೀಯ ನಿನ್ನ. ಸರ್ ನಿಮಗೆ ಯಾಕೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ? ಸೆಂಟಿನ್ ವಾಸನೆ ಕುಡ್ದಿರ ನೀವು, ಈಗ ಈ ವಾಸನೆನು ಕುಡೀರ, ಪೊಲೀಸ್ನವ್ರಿಗ ಸುದ್ದಿ ಕೊಡ್ತೀರೇನಾ? ಈಗ ಇದನ್ನೆಲ್ಲ ಬಾಚಾಕ್ರ, ಬುದ್ಧಿ ಬತ್ತದ? ಹಸ ಸಾಕಿ ಸಗಣಿ ಬಾಚಿ ಹಾಲು ಕರೆದು ಕಳಿಸದ್ರ ನೀವು ಪ್ಯಾಟಿ ಮಂದಿ ಕಾಲ್ ಮೇಲೆ ಕಾಲು ಹಾಕೊಂಡು ಕಾಫಿ ಕುಡಿತೀರ? ಹಳ್ಳಿ ಮಕ್ಕಳ ರೀತಿ ನೀತಿ ಅವ್ರು ಪಡೋ ಕಷ್ಟ ನಿಮಗೂ ಸ್ವಲ್ಪ ತಿಳಿಲ್ಲ? ಯಾರಾದ್ರೇನ ಎದೆಯಾಗೋಸಿ ನೀ ಎತ್ತಿರ್ಬೇಕ? ನಾ ಬೆಳಿಬೇಕಂತ ಇನ್ನೊಬ್ಬರನ್ನ ಬಲಿ ಪಶು ಮಾಡಬಾರ್ದ ಸರ್? ತುಪ್ಪಾಕಿನಾಗಿರೋ ಗುಂಡ್ಗ ಯಾವ ಮನ್ಸನ್ನ ಕೊಲ್ತಾ ಇದ್ದೀನಿ ಅನ್ನೋದು ಗೊತ್ತಾಗಂಗಿಲ್ಲ. ಇನ್ನೊಂದು ಮಾತಾಡಿದ್ರು ಕಂಠದಾಗಿರೋ ಶಂಕ ಸೀಳ್ಬಿಟ್ಟನು. ಹುಷಾರ್, ನಾವಿಲ್ಲಿರೋ ಸಂಗತಿ ಪೊಲೀಸ್ನವ್ರಿಗೆ ತಿಳಿಯಂಗಿಲ್ಲ. ಮೈಯೆಲ್ಲ ಕಣ್ಣಾಗಿರಲಿ, ಇವನ ಮೇಲೆ ಒಂದು ಕಣ್ಣು ಮಾಡಿದ್ರ ಸಿಟಿ ಹುಡುಗರ ಜೊತೆ ಎಸ್ಕೇಪ್ ಆಗಿದೆ ಸರ್. ಇದೆಲ್ಲ ಹೊಲಿಯನು ಪ್ರೀಪ್ಲ್ಯಾಂಡ್. ಅವನು ಒಂದು ಸಲ ನನ್ನ ಕೈಗೆ ಸಿಗ್ಲಿ, ಆ ಸಿಟಿಯಿಂದ ಬಂದವನು ಇರೋದಿಲ್ಲ, ಜೊತೆಗೆ ಆ ಹುಲಿಯನು ಇರೋದಿಲ್ಲ. ಇವತ್ತು ರಾತ್ರಿ ಒಳಗಡೆ ಆ ಹುಲಿಯನ್ನು ನಾನು ಹಿಡಿಲೇಬೇಕು, ಜೀವಂತವಾಗಾದರೂ ಸರಿ ಹೆಣವಾಗಾದರೂ ಸರಿ. ಏನೋ ಕೇಳ್ತಿದ್ದಾರೆ, ಬೇಗ ತಂದು ಕೊಡಬಾರ್ದ? ಪೇಪರ ಬಜ್ಜಿ ಬಿಸಿ ಬಿಸಿಯಾಗಿದೆ, ಅಷ್ಟೇ ರುಚಿಯಾಗಿದೆ, ತಗೊಳ್ಳಿ. ಅಲ್ಲ ಏನಿದು ಇಷ್ಟೊಂದು ಆಯ್ಲಿ ಇದೆ? ಬಜ್ಜಿ ಬೋಂಡಾ ಇದನ್ನೆಲ್ಲ ಎಣ್ಣೆನಲ್ಲೇ ಕರೆಯೋದು, ನೀರಿನಲ್ಲಿ ಕರೆಯೋದಿಕ್ಕೆ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ನು. ಈಗ ವಿಷಯಕ್ಕೆ ಬರೋಣ, ಮೊದಲು ಎಂಗೇಜ್ಮೆಂಟ್ ಮುಗಿಸೋಣ, ಆಮೇಲೆ ಮದುವೆ ಡೇಟ್ ಫಿಕ್ಸ್ ಮಾಡಿದ್ರಾಯ್ತು, ಏನಂತೀರಿ? ಹಾಂ, ಒಳ್ಳೆ ಕೆಲಸಗಳನ್ನ ಯಾವುದೇ ಕಾರಣಕ್ಕೂ ತಡ ಮಾಡಬಾರ್ದು, ಆದಷ್ಟು ಬೇಗ ಮುಗಿಸ್ಬಿಡೋಣ. ಸರಿಯಾಗಿ ಹೇಳಿದ್ರಿ, ಈ ವಿಷಯದಲ್ಲಿ ನಾವು ಫಾಸ್ಟು. ನಮ್ಮ ರಾಹುಲ್ ರೂಮ್ನ ವಿಶಾಲವಾಗಿ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ರಾಹುಲು ಒಂದೊಂದ್ಸಲ ಮಕ್ಕಳ ಜೊತೆ ಹಾಲ್ನಲ್ಲೇ ಮಲಗ್ಬಿಡ್ತಾನೆ, ಒಂದೊಂದ್ಸಲ ಮಕ್ಕಳನ್ನೆಲ್ಲ ತನ್ನ ರೂಮಿಗೆ ಕರ್ಕೊಂಡು ಹೋಗಿ ಮಲಗ್ತಾನೆ. ಅಯ್ಯೋ, ಒಂದ್ಕಡೆ ಆ ಲ್ಯಾಪ್ಟಾಪು, ಇನ್ನೊಂದ್ಕಡೆ ಆ ಚಾರ್ಜರು, ಆ ರೂಮ್ ನೋಡೋಕ್ಕಾಗಲ್ಲ. ಮದುವೆ ಆದಮೇಲೆ ಹೀಗೆಲ್ಲ ಆಗಕ್ಕೆ ಬಿಡಲ್ಲ ಬಿಡಿ. ಮಾಲಿನಿ ರಾಹುಲ್ ಇರೋ ರೂಮು ಚೆನ್ನಾಗಿರಬೇಕು, ಅದಕ್ಕೆ ನಾವು ಅದನ್ನು ತುಂಬ ಮುದ್ದಾಗಿ ಸಜ್ಜು ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಈಗಿಂದ ಈಗಲೇ ಸ್ಟಾಪ್ ಮಾಡಿಬಿಡಿ. ಮದುವೆ ಗಿಫ್ಟ್ ಅಂತ ನಾವು ನಮ್ಮ ಮಗಳಿಗೆ ಒಂದು ವಿಲಾ ಪರ್ಚೇಸ್ ಮಾಡಿದ್ದೀವಿ. ಮದುವೆ ಆದಮೇಲೆ ಅವರಿಬ್ರು ಅಲ್ಲೇ ಇರ್ತಾರೆ. ಅದು ಯಾವತ್ತಿಗೂ ಸಾಧ್ಯ ಆಗೋಲ್ಲಮ್ಮ. ಯಾಕೆಂದ್ರೆ ನಮ್ಮದು ತುಂಬಿದ ಕುಟುಂಬ, ನಾವೆಲ್ಲರೂ ಒಟ್ಟಿಗೆ ಇರಬೇಕು, ಇರ್ತೀವಿ. ಅದು ನಮ್ಮೆಲ್ಲರ ಆಸೆ ಮತ್ತು ನಿರ್ಧಾರ ಕೂಡ. ಇದರಲ್ಲಿ ಯಾವುದೇ ಬದಲಾವಣೆನ ನಿರೀಕ್ಷೆ ಮಾಡಬೇಡಿ. ನಮ್ಮ ಭಾವನವ್ರು ಹೇಳ್ತಿರೋ ಮಾತು ಸರಿಯಾಗೇ ಇದೆ. ನಮ್ಮ ಮಗ ಸೊಸೆ ನಮ್ಮ ಮನೆಯಲ್ಲಿ ನಮ್ಮೆಲ್ಲರ ಜೊತೆಯಲ್ಲಿರಬೇಕು ಅನ್ನೋದು ನಮ್ಮ ಆಸೆ. ನನ್ನ ಮಗ ಸೊಸೆ ಎಚ್ಚರ ಆಗೋದನ್ನು ನಾನು ನೋಡಬೇಕು, ಅವನ ಪೇಪರ್ ಓದೋದನ್ನು ನಾನು ನೋಡಬೇಕು. ಅಷ್ಟೇ ಅಲ್ಲ, ನನ್ನ ಸೊಸೆ ದೀಪ ಹಚ್ಚೋದನ್ನು, ಸುಪ್ರಭಾತ ಹಾಡೋದನ್ನು ಎಲ್ಲರೂ ಕೇಳಿಸ್ಕೋಬೇಕು. ಎಲ್ಲರೂ ಗಡ್ಬಿಡಿಲಿ, ಅವ್ರವ್ರ ಕೆಲಸದಲ್ಲಿ ಓಡಾಡ್ತಿರ್ಬೇಕು, ಮಕ್ಕಳು ತರಲೆ ಮಾಡ್ತಿರ್ಬೇಕು, ನಾವು ಅವರನ್ನ ಗದರಿಸಿ ಮುದ್ದು ಮಾಡಿ ಕೈ ತುತ್ಕೊಡ್ಬೇಕು. ಎಲ್ಲರೂ ಕೆಲ್ಸಕ್ಕೆ ಹೋಗ್ತಿದ್ರೆ ನಾವು ಅವರನ್ನ ನಗ್ನಗ್ತಾ ಕಳಿಸ್ಕೊಡ್ಬೇಕು. ಮುಂದೆ ಮಾತಿನಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮನೆ ವೃಂದಾವನ ಆಗಿರ್ಬೇಕು. ನೀವ್ ಹೇಳೋದೆಲ್ಲ ಸರಿ, ಆದ್ರೆ ನಮ್ಮ ಮಗಳು ರಾಣಿ ತರ ಅರಮನೆಲ್ ಬೆಳೆದವಳು,
ಇಷ್ಟು ಇಕ್ಕಟ್ಟಿನಲ್ಲಿ ಅವಳು ಬದುಕಕ್ಕಾಗತ್ತಾ? ಪ್ರೀತಿ ಹಂಚೋದಕ್ಕೆ ಮಾತ್ರ ವಿಶಾಲವಾದ ಹೃದಯ ಬೇಕು. ಇಬ್ರು ಒಟ್ಟಿಗೆ ಬದುಕೋದಕ್ಕೆ ಯಾಕಷ್ಟು ದೊಡ್ಡ ಜಾಗ ಬೇಕು? ಜೊತೆಗಿದ್ರೆ ಒಬ್ಬರ ಕಷ್ಟ ಸುಖ ಇನ್ನೊಬ್ಬರಿಗೆ ಅರ್ಥವಾಗುತ್ತೆ. ದೂರ ಇದ್ರೆ ಆಲೋಚನೆಗಳು ದೂರ ಓಡುತ್ತವೆ. ಬಹುಶಃ ನಿಮಗೆ ತುಂಬು ಕುಟುಂಬದ ಕಲ್ಪನೆ ಇಲ್ಲ. ನಮಗೆ ಒಬ್ಬಂಟಿಯಾಗಿರೋದಕ್ಕಾಗಲ್ಲ. ಏನ್ ನಿಮ್ಮ ಮಾತಿನ ಅರ್ಥ? ನನಗೆ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ, ಸಂಬಂಧದ ಬಗ್ಗೆ ಪಾಠ ಮಾಡ್ತಾ ಇದ್ದೀರಾ? ಯಾರು ಏನೇ ಹೇಳಿದ್ರು ನನ್ನ ಮಗಳು ಇಲ್ಲಿರಲ್ಲ. ನಾವು ನಮ್ಮ ಮಗ ಸೊಸೆನ ಬೇರೆ ಕಳಿಸೋಲ್ಲ. ನೋಡಿ, ನಮ್ಮ ರಾಹುಲ್ಗೆ ನಮ್ಮನ್ನೆಲ್ಲ ಬಿಟ್ಟಿರೋದಕ್ಕಾಗೋದಿಲ್ಲ. ಏಕೆ ನಿಮ್ಮ ಮಗಳಿಗೆ ಇಲ್ಲಿ ನಮ್ಮ ಜೊತೆ ಇರೋದಕ್ಕೆ ಏನಾದ್ರು ತೊಂದರೆ ಇದೆಯಾ? ಹಾಗೇನು ಇಲ್ಲ. ನನ್ನ ಮಗಳು ಇಲ್ಲಿ ನಿಮ್ಮ ಜೊತೆನಲ್ಲಿ ಕಂಫರ್ಟಬಲ್ ಆಗಿ ಸಂತೋಷವಾಗೇ ಇರ್ತಾರೆ. ನನ್ನ ಶ್ರೀಮತಿ ಮಗಳ ಜೊತೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ, ಅದಕ್ಕೆ ಹಾಗೆ ಮಾತಾಡ್ತಾಳೆ ಅಷ್ಟೇ. ಯಾಕೆಂದ್ರೆ ನಮಗೆ ಒಬ್ಬಳೇ ಮಗಳು ಅಲ್ವಾ. ನಿಮ್ಮ ಕಷ್ಟ ಖಂಡಿತ ನಮ್ಗೆ ಅರ್ಥ ಆಗುತ್ತೆ ಬಿಡಿ. ನಿಮ್ಮದೇನೋ ಅಭ್ಯಂತರ ಇಲ್ಲ ಅಂತಂದ್ರೆ ಎಂಗೇಜ್ಮೆಂಟ್ಗೆ ನಾವೇ ಒಂದು ಡೇಟ್ ಫಿಕ್ಸ್ ಮಾಡಿ ತಿಳಿಸ್ಬೋದಾ? ಫೈನಾ, ಧಾರಾಳುವ ಫಿಕ್ಸ್. ಎಲ್ಲ ಒಂದು ಹಂತಕ್ಕೆ ಬರೋವಾಗ ನನ್ನ ಮಗ ಆದಷ್ಟು ಬೇಗ ಬಂದ್ರೆ ನಂಗೆ ಅಷ್ಟೇ ಸಾಕು. ನೀನ್ ಹೇಳ್ತಾರದಲ್ಲ ನಿಜ ತಾನೆ? ಸತ್ಯ ಸರ್. ಇಲ್ಲಿಂದ ಒಂದು 10 ಹೆಜ್ಜೆ ದೂರ ಹೋದ್ರೆ ಒಂದು ದನಿ ಕೊಟ್ಟಿಗೆ ಸಿಗ್ತಿದೆ, ಅಲ್ಲೇ ಹುಲಿ ಇರ್ತಾನ? ಸರಿ ಹಾಗಾದ್ರೆ ನಮ್ಮ ಜೊತೆ ಬಾ, ಜಾಗ ತೋರಿಸುವಂತ. ಅಯ್ಯೋ, ನಾನು ಬರಂಗಿಲ್ಲ. ಈ ವಿಷಯ ಏನಾದ್ರೂ ಹುಲಿಂಗ್ ಗೊತ್ತಾದ್ರ ನನ್ನ ಜೀವ ಹೋದಂಗ. ಏ ಏ, ನಿಂತ್ಕೊಳ್ಳಯ್ಯ. ಏ, ನಡೀರಿ ಆ ಕಡೆ. ಏನ ಪ್ಯಾಂಟ್ ಮನ್ಸ? ಹೆಂಗ ಜಾಗ ಖುಷಿ ಆಗ್ತದ ಮನ್ಸ್ಗ? ಬಾಯಿ ಮುಚ್ಕೊಂಡಿದ್ರೆ ಸರಿ. ಎಂತ ಕೊಬ್ಬಿದ್ರು ಅಟ್ಟಯ್ಯ, ಈ ಜಾಗದಾಗ ಕರಗ್ತದ. ಏ, ಕಾಸ್ಟ್ಲಿ ಕ್ಯಾಮ್ರಾ ಅದು ಆಟಾಡೋ ವಸ್ತು ಅಲ್ಲ. ಸಾಮ್ನೆ ನಿಂತ್ಕೋ. ಅದು ಕಾಸ್ಟ್ಲಿ ಕ್ಯಾಮ್ರಾ, ಅವಳಿಗೆ ಹೇಗ್ ಯೂಸ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಏನಾದ್ರೂ ಹಾಳು ಮಾಡ್ಬಿಟ್ರೆ. ಶಾನೆ ಮಾತಾಡಿದ್ರ ಹೊಡ್ದಾಕ್ ಬಿಡ್ತೇನ. ಹಾಗೆ ಮಾಡ್ಬಿಟ್ಟಿಯ, ಈ ಗಂಟು ಬಿಚ್ಚು ಅದನ್ನ ಹೇಗ್ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನ್ ನಿನ್ ಕಣ್ಣಿಗೆ ಹೆಂಗ್ ಕಂಡೇನ? ನಂಗೂ ಗೊತ್ತದ, ಸುಮ್ನಿರ. ಗೊತ್ತಿದೆ ಅಂತ ಏನೋ ಪ್ರೆಸ್ ಮಾಡಕ್ ಹೋಗ್ಬೇಡ. ಮುಂದೆ ಒಂದ್ ರೆಡ್ ಬಟನ್ ಇದೆ, ಅದನ್ನ ಪ್ರೆಸ್ ಮಾಡು. ಆ ಡಯಲ್ ಪ್ರೆಸ್ ಮಾಡು, ಫೋಟೋಸ್ ಕಾಣಿಸುತ್ತೆ. ಇಂತ ಫೋಟೋ ತೆಗಿಯಕ್ಕ ನಿಮ್ಗೆ ನಾಚಿಕೆ ಆಗೋದಿಲ್ಲೇನ್ರ? ನಾಚಿಕೆನಾ? ಏನಕ್ಕೆ, ಫೋಟೋ ಚೆನ್ನಾಗೇ ಬಂದಿದ್ಯಲ್ಲ. ಇದ್ರಾಗೆಂತ ಚೆನ್ನಾಗ್ ಬಂದಿದೆ? ಕೋಡಂಗಿ ಬಂದಂಗ್ ಬಂದೀನಿ. ನೀನ್ ಇರೋದು ಹಾಗೆ, ಅದಕ್ಕೆ ಕ್ಯಾಮ್ರಾಲ್ಲೂ ಹಾಗೆ ಕಾಣಿಸ್ತಿದ್ಯಾ? ನನ್ ಮಾತಿಗೆ ಕೋಡಂಗಿ ಅನ್ನ, ನೀನ್ ಕೋಲೆ ಬಸವ ಇದ್ದಂಗಿದ್ದಿ. ತಡ್ಕ, ನಿನ್ ಫೋಟೋ ಹೊಡಿತೇನ. ಪ್ಲೀಸ್ ನನ್ ಮಾತು ಕೇಳು, ಈ ಯಾವ್ದಾದ್ರು ನನ್ನ ಫೋಟೋ ತೆಗಿಬೇಡ ಪ್ಲೀಸ್. ನನ್ ಮಾತು ಕೇಳು. ಏನ್ ಎಲ್ರೂ ಸೇರ್ಕೊಂಡು ನನ್ ಟಾರ್ಚರ್ ಕೊಡ್ತಾ ಇದ್ದೀರಾ? ನನ್ ಪರಿಸ್ಥಿತಿ ನೋಡಿ ನಿಮಗ್ ನಗು ಬರ್ತಿದ್ಯಾ? ನಿನ್ ಸೊಂಟಗಿಂಟ ಮುರ್ದಿದ್ರ ಇನ್ನೂ ನಗು ಬರ್ತಿತ್ತ? ಇಷ್ಟೊಂದ್ ಕೆಟ್ಟ ಬುದ್ಧಿ ಇರಬಾರ್ದು. ಪೊಲೀಸ್ನವರಿಗೆ ಸುದ್ದಿ ಮುಟ್ಸಿ ಕೆಟ್ಟ ಕೆಲಸ ಮಾಡಿರೋ ನಿಮಗ್ ಕೆಟ್ಟ ಬುದ್ಧಿ ಅದ, ನಮ್ಗಲ್ಲ. ಗೆಪ್ತಿ ಇಟ್ಕೊಳ್ಳಿ. ಹೇಳಿದ್ದೆ ಹೇಳ್ತಾ ಇದೀರಾ, ಎಲ್ಲ ನನ್ ಕರ್ಮ. ಏನ್ ನಡೀತಾ ಇದೆ ಇಲ್ಲಿ? ಮತ್ತೇನಾರ ಕೊಂಗ್ ತೆಗ್ದಾನ? ಹೂವಿ, ನೀ ಶಾನಿ ಹೊತ್ತಿಲ್ಲಿರ್ಬೇಡ. ಅಮ್ಮ ಎದ್ರಕೋತಾಳ, ನಿನ್ನ ಅಜ್ಜಿ ಬೈತಾಳ, ನೀ ಹೊರಡು ಕೂಸ. ಸರ್, ನನ್ನ ಮನೆಗೆ ಕಾಲ್ ಮಾಡಲಿಲ್ಲ ಅಂದರೆ ಮನೇಲಿ ಎಲ್ಲರೂ ಟೆನ್ಷನ್ ಆಗ್ತಾರೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನನ್ನ ಫೋನ್ ಕೊಟ್ಬಿಡಿ, ಒಂದ್ಸತಿ ಅವ್ರ ಜೊತೆ ಮಾತಾಡ್ತೀನಿ. ಸರ್, ನನ್ನ ಐ ಡಿ ಕಾರ್ಡ್ ಕೂಡ ನಿಮ್ಮ ಹತ್ರನೇ ಇದೆ, ನನ್ನ ಕೆಲಸ ಮಾಡೋ ಪ್ರೆಸ್ದು ಡೀಟೇಲ್ಸ್ ಅದರಲ್ಲಿದೆ. ನಿಮಗೆ ನನ್ನ ಮೇಲೆ ಏನೇ ಅನುಮಾನ ಇದ್ರು ಅವ್ರಿಗೊಂದ್ಸತಿ ಫೋನ್ ಮಾಡಿ ವಿಚಾರಿಸಿ,
ನಿಮ್ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಆದ್ರೆ ಇರಾದೆ ನಮ್ಗಿಲ್ಲ ದೊರೆ, ನಿನ್ ಮ್ಯಾಗ ನಂಬಿಕೆ ಸತ್ತದ ನಮ್ಗ. ಲೈಫ್ ಅಂದ್ರೇನು ಅಂತ ನನಗೆ ಹೇಳ್ಕೊಡ್ತಾರೆ? ಡಿಸೆನ್ಸಿ ಗೊತ್ತಿಲ್ಲ, ಡಿಗ್ನಿಟಿ ಗೊತ್ತಿಲ್ಲ, ನನಗೆ ಉಪದೇಶ ಮಾಡಕ್ ಬರ್ತಾರೆ ಇಡಿಯಟ್ ಪೀಪಲ್. ಹಾಗೆಲ್ಲ ಮಾತಾಡ್ಬೇಕು ನೋಡು, ಅವ್ರು ಹೇಳೋ ಮಾತಿನಲ್ಲೂ ಅರ್ಥ ಇದೆ. ನಾನ್ಸೆನ್ಸ್, ಏನ್ ಅರ್ಥ ಇದೆ ನನಗೆ? ಅದು ಅನರ್ಥ. ಓಬಿ ರಾಯನ್ ಕಾಲದ ಜನಗಳವರು ಎಲ್ಲರೂ ನಮ್ಮ ರೀತಿನೇ ಇರಬೇಕು, ನಮ್ಮ ಹಾಗೆನೇ ಯೋಚನೆ ಮಾಡಬೇಕು ಅಂತ ಯಾಕೆ ಅಂದ್ಕೊಳ್ತೀಯ ಮಂದ್ರ? ಅವ್ರದ್ದು ತುಂಬ ಕುಟುಂಬ, ಅವ್ರು ಇರೋದೇ ಹಾಗೆ. ಹಾಗಂತ ನನ್ನ ಮಗಳು ಅಲ್ಲಿ ಕೆಲ್ಸದವಳಾಗಿರ್ಬೇಕಾ? ಅದಕ್ಕೆ ನನ್ನ ಮಗಳನ್ನ ನಾನಲ್ಲಿ ಬಿಡಲ್ಲ ಅಂತ ಹೇಳಿದ್ದು. ಮಾಮ್, ಆ ಮನೆಯವರು ಸಂಬಂಧಕ್ಕೆ ತುಂಬ ಬೆಲೆ ಕೊಡೋ ಜನ. ಅವ್ರ ಮನೆಯಲ್ಲಿ ಯಾವ ವಿಷಯಕ್ಕೂ ಡಿಫ್ರೆನ್ಸಸ್ ಅನ್ನೋದೇ ಇಲ್ಲ. ಆ ಮನೆಗೆ ಹೋಗೋಳು ನಾನು, ನಾನೇ ಅವ್ರಿಗೆ ಅಡ್ಜಸ್ಟ್ ಆಗಬೇಕು ಅಲ್ವಾ? ನೀನು ನನಗೆ ಅಡ್ವೈಸ್ ಮಾಡ್ತಾ ಇದೀಯಾ? ಲೈಫ್ ಅಂದ್ರೇನು ಅಂತ ನಿನಗಿಂತ ತುಂಬ ಚೆನ್ನಾಗಿ ನನಗೆ ಗೊತ್ತಿದೆ. ನಾನು ನಿನಗಮ್ಮ, ನೀನು ನನಗಮ್ಮ ಅಲ್ಲ. ನನ್ನ ಮಗಳು ಲೈಫು ಹೀಗೆ ಇರಬೇಕು ಅಂತ ಬಯಸಿರೋಳು ನಾನು. ನನ್ನ ಆಸೆ ಕನಸುಗಳಿಗೂ ಬೆಲೆ ಇದೆ, ಅದನ್ನು ಬಿಟ್ಕೊಡೋಕ್ಕೆ ನಾನು ರೆಡಿ ಇಲ್ಲ. ಮೇಡಮ್, ನೀವು ಹೇಳಿದ್ರೆ ಟಿಕೆಟ್ ಅದು ಬಂದಿದೆ ಮೇಡಮ್. ಏನದು? ಮಾಮ್, ರಾಹುಲ್ ನನ್ನ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅವ್ನು ಯಾವ್ದಾದ್ರು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ಬೋದು ಅಂತ ನನಗೆ ಫೀಲ್ ಆಗ್ತಾ ಇದೆ. ಅದಕ್ಕೆ ನಾನೇ ಚನ್ವಳ್ತೆಗೆ ಹೋಗಬೇಕು ಅಂತ ಟಿಕೆಟ್ ಬುಕ್ ಮಾಡಿಸ್ದೆ. ನೀನು ಚನ್ ವಲ್ಸೆಗೆ ಹೋಗೋ ಅವಶ್ಯಕತೆ ಇಲ್ಲ. 7 ವರ್ಷದಿಂದ ಅವನ್ನ ಪ್ರೀತಿ ಮಾಡ್ತಾ ಇದೆಯಾ? ಇನ್ 7 ಗಂಟೆಗಳ ಕಾಲ ಕಾಯಕ್ಕಾಗಲ್ವಾ? ಮದ್ವೆ ಆದ್ಮೇಲಿಂದ ನಿನ್ ರಾಹುಲ್ ಹೆಂಡತಿ, ಅಲ್ಲಿ ತನಕ ನೀನು ನನ್ನ ಮಗಳು, ನಾನ್ ಹೇಳ್ದಾಗ ಕೇಳ್ಬೇಕು. ವರ್ಷದಿಂದ ಅವನ್ನ ಪ್ರೀತಿ ಮಾಡ್ತಾ ಇದೆಯಾ? ಇನ್ 7 ಗಂಟೆಗಳ ಕಾಲ ಕಾಯಕ್ಕಾಗಲ್ವಾ? ಮಂತ್ರ ಹೇಳೋದ್ರಲ್ಲೂ ಸತ್ಯ ಇದೆ. ಚನ್ನವಲ್ಸೆ ತುಂಬಾ ಡೇಂಜರಸ್ ಪ್ಲೇಸ್. ನೀನು ಒಬ್ಬಳೇ ಅಲ್ಲಿಗೆ ಹೋಗೋದು ಬೇಡ. ನಾನು ತುಂಬ ಡಿಸ್ಟರ್ಬ್ ಆಗಿದ್ದೀನಿ ಡ್ಯಾಡ್. ರಾಹುಲ್ನ ಬಿಟ್ಟಿರೋಕ್ಕೆ, ಅವ್ನ ಜೊತೆ ಮಾತಾಡ್ದೇ ಇರೋಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನಿನ್ನ ಕಷ್ಟ ಏನು ಅಂತ ಅರ್ಥ ಆಗುತ್ತೆ ಮಗಳೇ, ಬಟ್ ಡೋಂಟ್ ವರಿ, ರಾಹುಲ್ ಆದಷ್ಟು ಬೇಗ ಬರ್ತಾನೆ. ರಾಹುಲ್ ಎಲ್ಲನಿಂದ ದೂರ ಆಗ್ಬಿಡ್ತಾನೋ ಅಂತ ಭಯ ಕಾಡ್ತಾ ಇದೆ ಡ್ಯಾಡ್. ನಾನು ಅವನನ್ನ ತುಂಬ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ.
ಸಾಕ್ಷಿಗೋಸ್ಕರ ನನ್ನ ಪಟಗಳು ತೆಗ್ದಿದ್ಯಾ? ಹಾ, ಖಂಡಿತ ಇಲ್ಲ ಸರ್. ನಿಮ್ ಬಗ್ಗೆ ಒಂದು ಒಳ್ಳೆ ಆರ್ಟಿಕಲ್ ಬರಿಬೇಕು ಅಂತ ಆ ಫೋಟೋಸ್ ಎಲ್ಲ ತೆಗ್ದಿದ್ದು. ಹೊರ ಜಗತ್ತಿಗೆ ನೀವು ಅಂದ್ರೆ ಭಯ, ಆದ್ರೆ ಚನ್ವಲ್ಸೆ ರೈತರು ನಿಮ್ಮನ್ನ ದೇವ್ರ ತರ ನೋಡ್ತಾರೆ, ಪೂಜಿಸ್ತಾರೆ, ಆರಾಧಿಸ್ತಾರೆ, ಅಷ್ಟೇ ಗೌರವಿಸ್ತಾರೆ. ಈ ನಂಬಿಕೆ ಹೊರ ಜಗತ್ತಿಗೂ ಗೊತ್ತಾಗ್ಬೇಕು ಸರ್. ನೀವು ರೈತರ ಪರ ಹೋರಾಡ್ತಿರೋದು ಕಾನೂನುಬದ್ಧವಾಗಿದೆ ಅನ್ನೋದು ಕಾನೂನಿಗೆ ಮತ್ತೆ ಸರ್ಕಾರಕ್ಕೂ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ಈ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಈ ಮಣ್ಣಿನ ಶಕ್ತಿ ರೈತ ಅಂತಾರ, ಆದ್ರ ಈ ಕುಲಗೆಟ್ ವ್ಯವಸ್ಥೆ ಕಾಳು ಬೆಳೆಯೋ ತಲೆ ಮೇಲೆ ಕಲ್ಲೆಳಿತಾರ. ನಾ ಕೂಡ ರೈತನ ಮಗನ ಸಂದಾಗ ಓದಿ ಊರುದ್ಧಾರ ಮಾಡಬೇಕು ಅಂತ ಕನ್ಸ್ಕೊಂಡಿದ್ದ. ಆದ್ರೆ ನನ್ನ ಕೈಯಾಗಿ ಕೋವಿ ಬಂತ, ಎದೆಯಾಗಿ ಬೆಂಕಿ ಹುಟ್ಕೊಂತ. ಈಗಲೂ ಕಾಲ ಮಿಂಚಿಲ್ಲ ಸರ್, ಪೊಲೀಸ್ಗೆ ಸರೆಂಡರ್ ಆಗ್ಬಿಡಿ. ನೀವೆಷ್ಟು ಒಳ್ಳೆಯವ್ರಂತ ಕೋರ್ಟ್ಗೆ ಅರ್ಥ ಆಗುತ್ತೆ. ನಿಮ್ಮ ಮೇಲಿರೋ ಕೇಸಸ್ ಎಲ್ಲ ಸಾಲ್ವ್ ಆಗುತ್ತೆ, ನೀವು ನಾರ್ಮಲ್ ಆಗಿ ಬದುಕ್ಬೋದು. ನೀವು ಮಾಡ್ತಿರೋದೆಲ್ಲ ಒಳ್ಳೆ ಕೆಲಸನೇ. ನಿಮ್ಮಂಥವ್ರ ರೀತಿ ತಲೆ ಮರೆಸ್ಕೊಂಡು ಬದುಕಬಾರ್ದು. ನೋಡಿ, ನಮ್ಮ ಪತ್ರಿಕೆ ಮೂಲಕ ನಿಮ್ಮ ಮೇಲಿರೋ ಕೇಸ್ಗಳನ್ನೆಲ್ಲ ಕ್ಲಿಯರ್ ಆಗೋ ಹಾಗೆ ನಾನು ಮಾಡ್ತೀನಿ. ನನ್ನ ನಂಬಿ. ನಿನ್ನ ಮಾತು ನಾನು ನಂಬೇಕಾ? ಯಾಕೆ ಪೊಲೀಸ್ನವ್ರ ಬುಲೆಟ್ಟು ನನ್ನ ಎದೆ ಸೇರ್ಬೇಕಾ? ಅದ್ ನಿಮಗೆ ದೊಡ್ಡ ಸುದ್ದಿ ಆಗ್ಬೇಕಾ? ಅದಾ ನಿನ್ನ ಆಸೆ? ಏಯ್, ನೀ ಪೊಲೀಸ್ ಸುದ್ದಿಗಾರಿ ಇದೆ ಅನ್ನೋ ವಿಷಯ ನನಗೆ ಚೆನ್ನಾಗಿ ಗೊತ್ತಾಯ್ತ ಕೂಸ. ನಿಮಗೆ ನಾನು ಹೇಗೆ ಅರ್ಥ ಮಾಡಿಸ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ನನ್ನ ಮೇಲೆ ರೀತಿ ಅನುಮಾನ ಪಡ್ತಾ ಇದ್ದೀರಾ? ಪೊಲೀಸ್ ಸಪ್ನೂರ್ ನೋಡಿರ ಕುಟ್ಟಿ ಕಡೆಗೆ ಹೋಗ್ತಾ ಇರೋಂಗದ. ಹುಲಿಯಪ್ಪ ಅಲ್ಲಿರೋದ್ ಇವ್ರಿಗೆ ಹೆಂಗ್ ಗೊತ್ತಾತ? ಕೊನೆಗೂ ನಿನ್ನ ಪ್ಯಾಟೆ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ ನೀ. ಇಲ್ಲಿದ್ದ ಪೊಲೀಸ್ ಕರ್ಸ್ಕೊಂಡ್ಯಾನಾ? ಸರ್, ನನ್ನ ಫೋನ್ ಕೂಡ ನಿಮ್ ಹತ್ರನೇ ಇದೆ. ಪೊಲೀಸ್ಗೆ ನಾನು ಹೇಗೆ ಇನ್ಫಾರ್ಮ್ ಮಾಡ್ಲಿ ಹೇಳಿ? ಇದ್ರಾಗ ಏನೋ ಇದೆ. ಅದರಿಂದಾನೇ ಪೊಲೀಸ್ನವ್ರಿಗೆ ನಾವಿರೋ ಜಾಗ ಗೊತ್ತಾಗ. ಇದ್ಯಾವತ್ತಿದ್ರು ನಮಗ್ ತೊಂದ್ರೆ. ಸರ್ ಸರ್ ಸರ್, ನನ್ನ ಫೋನ್ ತುಂಬಾ ಕಾಂಟ್ಯಾಕ್ಟ್ಸ್ ಇದೆ ಸರ್, ಡಾಕ್ಯುಮೆಂಟ್ಸ್ ಇದೆ ಸರ್. ಸರ್ ಸರ್, ಏ ಹುಲಿಯ, ನೀನ್ ಒಳಗಡೆ ಇದೆಯಾ ಅಂತ ನಮಗ್ ಗೊತ್ತಾಗಿದೆ. ಮರ್ಯಾದೆಯಿಂದ ಸರೆಂಡರ್ ಆಗ್ಬಿಡು, ಇಲ್ಲ ಅಂದ್ರೆ ಬಾಗ್ಲು ಹೊಡೆದು ನಿಮ್ಮನ್ನೆಲ್ಲ ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡ್ತೀನಿ. ಹುಲಿಯಪ್ಪ, ಇಲ್ಲಿಂದ ಉಂಡ್ಬಿಡೋಣ, ನಡೀಲ. ಬಾಗ್ಲು ಓಪನ್ ಮಾಡಿ ಎಲ್ಲರೂ ಸರೆಂಡರ್ ಆದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮ ಹೆಣ ಬೀಳೋದನ್ನ ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲ. ಸರ್, ನಿಮ್ಮ ಹತ್ರ ಇರೋ ನನ್ನ ಪ್ರೆಸ್ ಕಾರ್ಡ್ನ ಕೊಡಿ, ಪೊಲೀಸವ್ರಿಗೆ ನಾನು ಅದನ್ನು ತೋರಿಸಿ ಹ್ಯಾಂಡಲ್ ಮಾಡ್ತೀನಿ ಸರ್. ನಿಮಗೆ ತೊಂದರೆ ಆಗದಿರೋ ನಾನು ನೋಡ್ಕೋತೀನಿ. ಬರ್ರಿಯಪ್ಪ, ಇಲ್ಲಿಂದ ಹೊಂಟ್ಬಿಡೋಣ. ಸರ್ ಪ್ಲೀಸ್, ರಿಸ್ಕ್ ತಗೋಬೇಡಿ. ಹತ್ತು, ಒಂಬತ್ತು, ಒಂಬತ್ತು, ಎಂಟು, ಎಂಟು, ಏಳು, ಆರು, ಆರು, ಐದು, ಐದು. ಸರ್ ಪ್ಲೀಸ್, ನನ್ನ ಮಾತು ಕೇಳಿ. ನಾಲ್ಕು, ನಾಲ್ಕು, ಮೂರು, ಮೂರು, ಎರಡು, ಎರಡು,
ಬಂದು ಸರ್ ಸರ್ ನನ್ನ ಐ ಡಿ ಕಾರ್ಡ್ ನೋಡಿ, ನಾನೊಬ್ಬ ಜರ್ನಲಿಸ್ಟ್. ಹುಲಿಯ ಎಲ್ಲಿ? ಬಿಟ್ಟು ಎಸ್ಕೇಪ್ ಆಗ್ಬಿಟ್ರಿ ಸರ್. ಹೇ, ಎಲ್ಲ ಕಡೆ ಹುಡುಕ್ರಿ.